ಸ್ನೇಹಿತರೆ ನಮಸ್ಕಾರ. ಶ್ರೀಕೃಷ್ಣ ಮತ್ತು ಅರ್ಜುನ ಸಹೋದರರಿಗಿಂತಲೂ ಹೆಚ್ಚಿನ ಬಾಂಧವ್ಯವನ್ನು ಹೊಂದಿದ್ದರು. ಮಹಾಭಾರತ ಯುದ್ಧದ ಬಳಿಕ ಶ್ರೀಕೃಷ್ಣನ ಮರಣ ಹೀಗಾಯಿತು. ಆತನ ಮರಣದ ನಂತರ ಅರ್ಜುನನಿಗೆ ಏನಾಗುತ್ತದೆ? ಶ್ರೀಕೃಷ್ಣನ ಮರಣದ ನಂತರ ಅರ್ಜುನನೂ ಮರಣವನ್ನು ಹೊಂದುತ್ತಾನೆ ಹೀಗನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣನು ಮಹಾಭಾರತದ ಯುದ್ಧ ಮುಗಿದ ನಂತರ ಹಸ್ತಿನಾಪುರದ ಅರಮನೆಗೆ ಹಿಂದಿರುಗುತ್ತಾನೆ. ಆತನನ್ನು ನೋಡುತ್ತಿದ್ದಂತೆಯೇ ದುಃಖದಲ್ಲಿದ್ದ ಗಾಂಧಾರಿಯ ಕೋಪ ಜ್ವಾಲಾಮುಖಿಯ ರೂಪವನ್ನು ಪಡೆದುಕೊಂಡು ತನ್ನ 100 ಮಕ್ಕಳಾದ ಕೌರವರನ್ನು ರಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮನಾದ ನೀನು ಏನನ್ನ ಮಾಡಿಲ್ಲವೆಂದು ಶ್ರೀಕೃಷ್ಣನ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ಅದೂ ಅಲ್ಲದೆ ಶ್ರೀಕೃಷ್ಣ ದೇವರು ಅನ್ನುವುದನ್ನು ನೋಡಿದ ಆಕೆ ಪುತ್ರರನ್ನು ಕಳೆದುಕೊಂಡ ನೋವಿನಿಂದ ಶಾಪವನ್ನು ನೀಡುತ್ತಾಳೆ. ಹೇಗೆ ಕೌರವರು ಯುದ್ಧದಲ್ಲಿ ಹತರಾದರೂ ಅದೇ ರೀತಿ ಯಾದವ ಕುಲವು ಕೂಡ ನಾಶವಾಗಿ ಹೋಗಲಿ ಅಂತ ಹೇಳಿದ ಆಕೆ ತನ್ನ ಒಂದೇ ಶಾಪಕ್ಕೆ ಸುಮ್ಮನಾಗುವುದಿಲ್ಲ. ತನ್ನ 2ನೇ ಶಾಪವಾಗಿ ದ್ವಾರಕೆ ನಗರವು ನಾಶವಾಗುವಂತೆ ಶಾಪವನ್ನು ಕೊಡುತ್ತಾಳೆ. ಅದರಂತೆ ಕೆಲ ವರ್ಷಗಳ ಬಳಿಕ ಶ್ರೀಕೃಷ್ಣನ ನಗರವಾದ ದ್ವಾರಕೆಯು ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗಿ ಇಡೀ ಯದುಕುಲವು ನಾಶವಾಗಿ ಹೋಗುತ್ತದೆ. ಇದಾದ ಬಳಿಕ ಮರಣವು ತನ್ನನ್ನು ವೇಗವಾಗಿ ಆವರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿದೆ ಅನ್ನುವುದನ್ನು ಅರಿತ ಶ್ರೀಕೃಷ್ಣನು ದಟ್ಟವಾದ ಅರಣ್ಯಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡುವುದಕ್ಕೆ ಕುಳಿತುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕಾಡಿನಲ್ಲಿ ಓರ್ವ ಬೇಟೆಗಾರ ಶ್ರೀಕೃಷ್ಣನನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ತನ್ನ ವಿಷಪೂರಿತ ಬಾಣದಿಂದ ಕೃಷ್ಣನಿಗೆ ಹೊಡೆದು ಬಿಡುತ್ತಾನೆ. ಪರಿಣಾಮವಾಗಿ ಶ್ರೀಕೃಷ್ಣನು ಮರಣವನ್ನು ಹೊಂದುತ್ತಾನೆ. ಕೃಷ್ಣನ ಆತ್ಮವು ದೇಹವನ್ನು ತೊಡೆದ ನಂತರ ಅರ್ಜುನನು ಶ್ರೀಕೃಷ್ಣನ 16,100 ಹೆಂಡತಿಯರನ್ನು ಸೇರಿದಂತೆ ದ್ವಾರಕೆಯ ಎಲ್ಲ ಪ್ರಜೆಗಳನ್ನು ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅರ್ಜುನನಿಗೆ ಶ್ರೀಕೃಷ್ಣನೇ ಅತ್ಯಂತ ಪ್ರಬಲ ಶಕ್ತಿಯಾಗಿದ್ದರಿಂದ ಆತನ ಮರಣಾನಂತರದಲ್ಲಿ ಅರ್ಜುನ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಸಾಮಾನ್ಯ ಪ್ರಜೆಯಾಗಿ ಉಳಿದುಕೊಳ್ಳುತ್ತಾನೆ. ಇದನ್ನು ಮಹಾಭಾರತದ ಕಾವ್ಯದಿಂದ ನಂಬಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಲ ಮತ್ತೊಂದು ಸ್ವಾರಸ್ಯಕರ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ.